ಇತ್ತೀಚೆಗಷ್ಟೇ ಬಾಕ್ಸ್ ಆಫೀಸ್ ಸುಲ್ತಾನ ನಟ ದರ್ಶನ್ ಅವರು ತಮ್ಮ 46ನೇ ಬರ್ತ್ಡೇಯನ್ನ ಗ್ರ್ಯಾಂಡ್ ಆಗಿ ಆಚರಿಸಿಕೊಂಡಿದ್ದಾರೆ. ತಮ್ಮ ಅಭಿಮಾನಿಗಳ ಜೊತೆಯಲ್ಲೂ ಡಿ ಬಾಸ್ ಈ ಬಾರಿ ಬರ್ತ್ಡೇ ಮಾಡಿಕೊಂಡಿದ್ರು. ಹೌದು, ಯಾಕಂದ್ರೆ ಕಳೆದ 2 ವರ್ಷದಿಂದ ಡಿ ಬಾಸ್ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿರಲಿಲ್ಲ. ಹಾಗಾಗಿ ಗ್ರ್ಯಾಂಡ್ ಆಗಿ ಬರ್ತ್ಡೇ ಪಾರ್ಟಿ ನಡೆದಿತ್ತು. ಈ ಬರ್ತ್ಡೇ ವಿಡಿಯೋ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಅದೇ ರೀತಿ ಮತ್ತೊಂದಷ್ಟು ಫೋಟೋ ವಿಡಿಯೋಗಳು ಕೂಡ ವೈರಲ್ ಆಯಿತು. ಆ ಫೋಟೋ ವಿಡಿಯೋದಲ್ಲಿ ನಟ ದರ್ಶನ್ ಅವರ ಜೊತೆ ಒಂದಷ್ಟು ನಟಿಯರು ಭಾಗಿಯಾಗಿದ್ರು. ಅವತ್ತು ರಾತ್ರಿ ನಟ ದರ್ಶನ್ ಅವರು ಬೆಂಗಳೂರಿನ ಒಂದು ಹೋಟೆಲ್ನಲ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ರು. ಅಲ್ಲಿ ಜೊತೆ ಜೊತೆಯಲ್ಲಿ ಸೀರಿಯಲ್ ನಟಿ ಮೇಘಾ ಶೆಟ್ಟಿ, ಸೋನಾಲ್, ಪವಿತ್ರ ಗೌಡ ಹೀಗೆ ಕೆಲ ನಟಿಯರು ಬರ್ತ್ಡೇ ಪಾರ್ಟಿಯನ್ನ ಮಾಡಿದ್ರು. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಯಾವ ರೀತಿ ವೈರಲ್ ಆಯಿತು ಅಂದ್ರೆ, ನಟಿ ಮೇಘಾ ಶೆಟ್ಟಿ ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡಿದ್ರು. ಆದರೆ ಇದೇ ವಿಚಾರ ಇದೀಗ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಬೇಸರವನ್ನ ತರಿಸಿದೆ. ಈ ಬಗ್ಗೆ ದರ್ಶನ್ ಪತ್ನಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮೇಘಾ ಶೆಟ್ಟಿ ಹಂಚಿಕೊಂಡಿರೋ ವಿಡಿಯೋವನ್ನ ಶೇರ್ ಮಾಡಿ ಒಂದು ಸುದೀರ್ಘವಾದ ಬರಹವೊಂದನ್ನ ಬರೆದಿದ್ದಾರೆ. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಈ ರೀತಿಯಾದಂಥ ವಿಡಿಯೋಗಳನ್ನ ದಯವಿಟ್ಟು ಯಾರು ಕೂಡ ಪೋಸ್ಟ್ ಮಾಡಬೇಡಿ. ಹಾಗೆ ಅವರ ಅಭಿಮಾನಿಗಳು ಯಾರು ಕೂಡ ರೀಪೋಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಈ ವಿಡಿಯೋ ನಮ್ಮ ಕುಟುಂಬದೊಳಗಡೆ ಸಮಸ್ಯೆಯನ್ನ ತರುತ್ತೆ. ಅಷ್ಟು ಮಾತ್ರವಲ್ಲ, ನನಗೂ ಕೂಡ ಮನಸ್ಸಿಗೆ ಆಘಾತವಾಗುತ್ತೆ. ನನ್ನ ಮಗನಿಗೂ ಈ ವಿಚಾರ ಬೇಸರ ತರಿಸಿದೆ. ಇಂಥ ಕೆಲಸವನ್ನ ಯಾರು ಕೂಡ ಮಾಡೋದಕ್ಕೆ ಹೋಗಬಾರ್ದು. ಈ ವಿಡಿಯೋವನ್ನ ಶೇರ್ ಮಾಡಿರುವ ನಟಿಗೂ ಹೇಳ್ತಿದ್ದೀನಿ, ದಯವಿಟ್ಟು ಇಂಥದ್ದು ಯಾವುದನ್ನು ಕೂಡ ಶೇರ್ ಮಾಡಬೇಡಿ, ದಯವಿಟ್ಟು ಡಿಲೀಟ್ ಮಾಡಿ ಎನ್ನುವಂತ ಮಾತನ್ನ ಹೇಳಿದ್ದಾರೆ. ನಟ ದರ್ಶನ್ ಅವರ ಪತ್ನಿ ಗರಂ ಆಗಿ ತಮ್ಮ ಬೇಸರ ಹೊರಾಗ್ತಿದ್ದಂತೆ ಆ ಪೋಸ್ಟ್ ಕೂಡ ವಿಪರೀತವಾಗಿ ವೈರಲ್ ಆಗ್ತಿದೆ. ಇದಕ್ಕೆ ಎರಡು ರೀತಿಯ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಒಂದಷ್ಟು ಮಂದಿ ನಟ ದರ್ಶನ್ ಅವರ ಜೊತೆಗಿದ್ದು ಪರವಾಗಿ ಮಾತಾಡ್ತಿದ್ದಾರೆ. ಆ ನಟಿಯರು ದರ್ಶನ್ ಅವರ ಅಭಿಮಾನಿಗಳು. ಅವರ ಜೊತೆ ಡಿ ಬಾಸ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರೆ ಏನು ತಪ್ಪು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನೊಂದಷ್ಟು ಜನ ದರ್ಶನ್ ಅವರ ಪತ್ನಿಯ ಪರವಾಗಿ ನಿಂತಿದ್ದಾರೆ. ಇಂತಹ ವಿಡಿಯೋಗಳು ಕುಟುಂಬದ ಒಳಗಡೆ ಸಮಸ್ಯೆಯನ್ನ ತರುತ್ತೆ. ಯಾರೇ ಆಗ್ಲಿ ಇಂತಹ ವಿಡಿಯೋಗಳನ್ನ ಶೇರ್ ಮಾಡಬಾರ್ದು ಎನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಪರ ವಿರೋಧ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಯಾವಾಗ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಸುದೀರ್ಘವಾದ ಒಂದು ಪೋಸ್ಟ್ ಅನ್ನ ಬರೆದು ಹಂಚಿಕೊಂಡಿದ್ರೋ, ಈ ಕಡೆಯಿಂದ ಜೊತೆ ಜೊತೆಯಲ್ಲಿ ಸೀರಿಯಲ್ ನಟಿ ಮೇಘಾ ಶೆಟ್ಟಿ ಕೂಡ ಆ ವಿಡಿಯೋವನ್ನ ಡಿಲೀಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬರ್ತ್ಡೇಗೆ ಸಂಬಂಧಪಟ್ಟ ಯಾವೆಲ್ಲ ಪೋಸ್ಟ್ ಇತ್ತೋ ಅವೆಲ್ಲವನ್ನ ಡಿಲೀಟ್ ಮಾಡಿದ್ದಾರೆ. ಯಾಕಂದ್ರೆ ಅವರ ಕುಟುಂಬಕ್ಕೆ ಬೇರೆ ರೀತಿಯಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ. ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ನಡುವಿನ ಈ ಹಿಂದಿನ ವಿಚಾರ ನಿಮಗೆ ಚೆನ್ನಾಗಿ ಗೊತ್ತೇ ಇದೆ. ಅದಾದ ಬಳಿಕ ಆ ಸಮಸ್ಯೆ ಎಲ್ಲವನ್ನ ಸರಿಪಡಿಸಿಕೊಂಡಿದ್ರು. ಜೊತೆ ಜೊತೆಯಾಗಿ ಇಬ್ರು ಹಲವಾರು ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ತಾ ಇದ್ರು. ಎಲ್ಲವೂ ಕೂಡ ಸರಿ ಹೋಯಿತು ಎನ್ನುವ ರೀತಿಯಲ್ಲಿ ಇತ್ತು. ಅದಾಗಿ ಇತ್ತೀಚೆಗೆ ದರ್ಶನ್ ಬರ್ತ್ಡೇಗೆ ಪತ್ನಿ ಒಂದೊಳ್ಳೆ ಫೋಟೋ ಹಾಕಿ ಗಂಡನಿಗೆ ವಿಶ್ ಮಾಡಿದ್ರು. ಹೀಗೆ ಖುಷಿಯಾಗಿದ್ದ ಸಂದರ್ಭದಲ್ಲಿ ಇದೊಂದು ವಿಡಿಯೋ ಅಥವಾ ವೈರಲ್ ಆದ ಕೆಲವು ಫೋಟೋಸ್ಗಳು ನಟ ದರ್ಶನ್ ಅವರ ಪತ್ನಿಯನ್ನ ಸಹಜವಾಗಿಯೇ ಡಿಸ್ಟರ್ಬ್ ಮಾಡಿತ್ತು. ಆದಷ್ಟು ಬೇಗ ಈ ಸಮಸ್ಯೆ ಸರಿಯಾಗಲಿ ಅನ್ನೋದು ನಮ್ಮ ಆಶಯ. ಯಾಕಂದ್ರೆ ನಟ ದರ್ಶನ್ ಅವರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಸವಾಲುಗಳನ್ನ ಕೂಡ ದರ್ಶನ್ ಅವರು ಎದುರಿಸ್ತಾ ಇದ್ದಾರೆ. ಇನ್ನು ಮೇಘಾ ಶೆಟ್ಟಿ ಹಂಚಿಕೊಂಡ ವಿಡಿಯೋದಲ್ಲಿ ಅಂಥದ್ದು ಏನಿತ್ತು ಅಂತ ನೋಡೋದಾದ್ರೆ ಅಂಥದ್ದು ಏನಿರಲಿಲ್ಲ. ಯಾಕಂದ್ರೆ ಮೇಘಾ ಶೆಟ್ಟಿ, ಪವಿತ್ರ ಗೌಡ, ಸೋನಲ್ ಅವರದ್ದು ಒಂದು ಗ್ಯಾಂಗ್. ಯಾವಾಗ್ಲೂ ಇವರು ಜೊತೆಯಾಗಿ ಒಂದು ಕಡೆ ಸೇರ್ತಾರೆ. ಈ ಮೂರು ಜನ ಸೇರಿ ನಟ ದರ್ಶನ್ ಅವರಿಗೆ ಸ್ಪೆಷಲ್ ಆಗಿ ಶುಭ ಕೋರಿದ್ದಾರೆ. ಆ ಪಾರ್ಟಿಗೆ ನಟ ದರ್ಶನ್ ಅವರು ನಡೆದು ಬರುವ ಹಾದಿಯನ್ನ ದೇವಲೋಕದಂತೆ ಮಾಡಿ ದರ್ಶನ್ ಅವರ ಕೈಯಿಂದ ಕೇಕ್ ಕಟ್ ಮಾಡಿಸಿ ಎಂಜಾಯ್ ಮಾಡಿದ್ದಾರೆ. ಈ ವಿಡಿಯೋ ವಿಜಯಲಕ್ಷ್ಮಿ ಅವರಿಗೆ ಎಡಿಸಿಲ್ಲ. ಮನಸ್ಸಿಗೆ ತುಂಬಾ ನೋವನ್ನ ಪಟ್ಟುಕೊಂಡು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಂಚಿ ವಿಡಿಯೋ ಡಿಲೀಟ್ ಮಾಡುವಂತೆ ನಟಿ ಮೇಘಾ ಶೆಟ್ಟಿಗೆ ಹೇಳಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ನೋವನ್ನ ತೋಡಿಕೊಂಡಿದ್ದೆ ತಡ ಫ್ಯಾನ್ಸ್ ಬಳಗ ಅತ್ತಿಗೆ ಪರ ನಿಂತಿದೆ. ಅದರಲ್ಲೂ ಹೆಣ್ಣು ಮಕ್ಕಳೇ ಹೆಚ್ಚು ಸಪೋರ್ಟ್ ಮಾಡಿದ್ದಾರೆ. ನೀವು ದೃಢವಾಗಿರಿ, ನಿಮಗೆ ಹೆಂಡತಿಯಾಗಿ ಎಲ್ಲ ಹಕ್ಕುಗಳು ಇದೆ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಇನ್ನೊಂದಿಷ್ಟು ಮಂದಿ ಅವರದ್ದು ಅತಿಯಾಯಿತು, ಇವೆಲ್ಲ ಪೋಸ್ಟ್ ಮಾಡಬಾರದು ಅಂತ ಸಮಾಧಾನ ಮಾಡಿದ್ದಾರೆ. ಆದರೆ ಇದ್ಯಾವುದಕ್ಕೂ ನಟ ದರ್ಶನ್ ಅವರು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇನ್ನಾದರೂ ಈ ಬಗ್ಗೆ ಮಾತಾಡ್ತಾರ ನೋಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.